पवर टीवी नम एमएलए समीक्षे के भर्जरी स्पंदने सिक्किदे कोनेय क्षेत्र टी नरसीपुर क्षेत्र पवर समीक्षे मुक्ताय आगिदे संजे 6 गंटे इंद रात्रि 8 गंटे वरेगे समीक्षे नडेदितु टी नरसीपुर क्षेत्र पवर समीक्षे मुक्ताय आगिदे हागाद्रे यार पर जनाभिप्राय इदे टी नरसीपुरदल्ली ई बारी याव बावुट हारते जिद्दा जिद्दिनल्ली यारिगे गेलुवु कांग्रेस मत्तु जेडीएस जिद्दु यारिगे गेलुवन्न तंदुकोडुत्ते अन्नोदन्न निम्म मुंदिट्टीवि टी नरसीपुरदल्ली जेडीएस मत्तु कांग्रेस नडुवे नेर नेर पैपोटी इरोदु बहळ स्पष्टवागि गोचर आग्ता इदे नम्म ई समीक्षेयल्लि इन्नु यारु कणदल्लिद्दारे अन्नोदन्न नोड्ता होद्रे कांग्रेस निंद माजी सचिव एच सि महादेवप्प स्पर्धे माड्ता इद्दारे बिजेपि इंद डाक्टर रेवण्ण कणक्किळिदिद्दारे जेडीएस पक्षदिंद शासक अश्विन कुमार स्पर्धे ಮಾಡುತ್ತಿದ್ದಾರೆ ಇನ್ನು ಟಿ ನರಸೀಪುರ ಕ್ಷೇತ್ರದಿಂದ ಬಂದಂತ ಒಟ್ಟು ಕರೆಗಳ ಸಂಖ್ಯೆ 8572 ಅವುಗಳ ಪೈಕಿ ಬಿಜೆಪಿ ಪರ 1874 ಕಾಂಗ್ರೆಸ್ ನ ಪರ 3784 ಮತಗಳು ದಾಖಲಾಗಿದೆ ಜೆಡಿಎಸ್ ಪಕ್ಷದ ಪರವಾಗಿ 2812 ಮತಗಳು ದಾಖಲಾಗಿದೆ ಇತರೆ ಅಭ್ಯರ್ಥಿಗಳ ಪರ 102 ಮತಗಳು ದಾಖಲಾಗಿದೆ ಸೊ ಜೆಡಿಎಸ್ ಮತ್ತು ಕಾಂಗ್ರೆಸ್ ನ ಜಿದ್ದಾಜಿದ್ದಿನಲ್ಲಿ ಜೆಡಿಎಸ್ ವಿರುದ್ಧ ಕಾಂಗ್ರೆಸ್ 972 ಮತಗಳ ಮುನ್ನಡೆಯನ್ನು ಕಂಡುಕೊಂಡಿದೆ ಡಾಕ್ಟರ್ ಎಚ್ ಸಿ ಮಾದೇವಪ್ಪ ಶೇಕಡ 44 ಮತಗಳನ್ನು ಪಡೆದುಕೊಂಡಿದ್ರೆ ಅಶ್ವಿನ್ ಕುಮಾರ್ ಜೆಡಿಎಸ್ ಅಭ್ಯರ್ಥಿ ಶೇಕಡ 33% ಮತಗಳನ್ನು ಪಡೆದಿದ್ದಾರೆ ಡಾಕ್ಟರ್ ರೇವಣ್ಣ ಕೇವಲ 22% ಮತಗಳನ್ನು ತಮ್ಮ ಪಾಲಕ ಪಡೆದುಕೊಂಡಿದ್ದಾರೆ ಇತರ ಅಭ್ಯರ್ಥಿಗಳ ಪರವಾಗಿ ಶೇಕಡ 1 सो टी नरसीपुर ई बारी कांग्रेस पक्ष पर जनाभिप्राय व्यक्तवाता है हाली शासक जेडीएस न अश्विन कुमार गे मतदार शाक को बहुत पक् अंत कांग्रेस अभ्यर्थी एच सी महादेवप्प मत शासक योग साध्यते हैं कांग्रेस के अत्यधिक मत हाकदारे क्षेत्र मतदार ಸ್ಟ್ರೈಕ್ ರೇಟ್ ಅನ್ನು ಗಮನಿಸುತ್ತಾ ಇದ್ದೀವಿ ಒಂದ ಕಡೆಯಲ್ಲಿ ಬಿಜೆಪಿ ಇಂದ ಡಾಕ್ಟರ್ ರೇವಣ್ಣ ಸ್ಪರ್ಧೆ ಮಾಡ್ತಾ ಇದ್ದರೆ ಬಿಜೆಪಿಗೆ ಕೇವಲ 22% ಮಾತ್ರ ಜನಬೆಂಬಲ ವ್ಯಕ್ತವಾಗಿದೆ ಟಿ ನರಸೀಪುರ ಕಾಂಗ್ರೆಸ್ ಮತ್ತು ಜೆಡಿಎಸ್ ಕಪಿಮುಷ್ಟಿಯಲ್ಲಿರುವಂತ ಕ್ಷೇತ್ರ ಎಚ್ ಸಿ ಮಾದೇವಪ್ಪ ಕಾಂಗ್ರೆಸ್ ನಿಂದ ಈ ಬಾರಿ ಉಮೇದುವಾರಿಕೆಯನ್ನು ತೋರಿಸ್ತಾ ಇದ್ದಾರೆ ಈ ಬಾರಿ ಎಚ್ ಸಿ ಮಾದೇವಪ್ಪ ಅವರು 44% ಮತ ನಮ್ಮ ಸಮೀಕ್ಷೆಯಲ್ಲಿ ಪೋಲಾಗಿದೆ ಇನ್ನು ಹಾಲಿ ಶಾಸಕ ಅಶ್ವಿನ್ ಕುಮಾರ್ ಈ ಬಾರಿ ಬಹುತೇಕ ಸೋಲ್ತಾರೋ ಅನ್ನೋ ರೀತಿಯಲ್ಲಿ ಈ ಸಮೀಕ್ಷೆಯ ಫಲಿತಾಂಶ ವ್ಯಕ್ತವಾಗ್ತಾ ಇದೆ 33% 2812 ಮತಗಳು ಅಶ್ವಿನ್ ಕುಮಾರ್ ಅವರಿಗೆ ಮಾದೇವಪ್ಪ ಅವರಿಗಿಂತ ಒಂದಿಷ್ಟು ಮತಗಳಿಂದ ಹಿನ್ನಡೆಯಲ್ಲಿದ್ದಾರೆ ಹಾಲಿ ಶಾಸಕರು ಇನ್ನು ಇತರೆ 1% ಮತ ದಾಖಲಾಗಿದೆ